नमस्कार मोगवार्तेगे स्वागत नानु रम्या। राज्यदल्ली बरगाल आवरिसिदु कांग्रेस सरकार ग्यारंटी योजनेगळिगे हण ओदगिसुवल्ली निरतरागिद्दारे। एत राज्य बिजेपि पाळ्य बर अध्ययनक्के मुंदागिद्दु सरकारक्के टांग नीडलु बिएस्वै अंड टीम मुंदागिदे। हागिद्रे कल्पतरु नाडिनल्लि इवत्तु राजहुलिय अब्बर हेगित्तु एंबुदर कंप्लीट डीटेल्स नोडोण बन्नि। ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವ ಭರದಲ್ಲಿ ಜನರ ಸಮಸ್ಯೆನ ಆಲಿಸುವುದನ್ನು ಮರೆತಂತೆ ಕಾಣುತ್ತಿದೆ ಅಂತ ರಾಜ್ಯ ಬಿಜೆಪಿ ಆರೋಪ ಮಾಡುತ್ತಿದೆ। ಗ್ಯಾರಂಟಿ ಗುಂಗಿನಲ್ಲಿದ್ದ ಜನರಿಗೆ ಬರಗಾಲ ಬಡಿ ಸಿಡಿಲಿದಂತೆ ಬಂದಪ್ಪಳಿಸಿದ್ದು ಅದೆಷ್ಟು ಜನರು ಬೆಳೆ ನಾಶದಿಂದ ಕಂಗಾಲಾಗಿದ್ದಾರೆ। ಇದರ ಜೊತೆ ಜೊತೆಗೆ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದು ಅಲರ್ಟ್ ಆದ ಬಿಜೆಪಿ ನಾಯಕರು ಜನರ ವಿಶ್ವಾಸ ಗಳಿಸಲು ಮುಂದಾಗಿದ್ದು ರಾಜ್ಯಾದ್ಯಂತ ಟೀಂ ಕಟ್ಟಿಕೊಂಡು ಬರ ಅಧ್ಯಯನಕ್ಕೆ ಮುಂದಾಗಿದ್ದಾರೆ। ಇನ್ನು ತುಮಕೂರಿನಲ್ಲಿ ಇಂದು ಬರ ಅಧ್ಯಯನಕ್ಕೆ ಸ್ವತಃ ಫೀಲ್ಡ್ ಗೆ ಇಳಿದಿರುವ ಬಿಎಸ್ ಯಡಿಯೂರಪ್ಪ ಜಿಲ್ಲೆಯಲ್ಲಿ ವಿವಿಧ ತಾಲೂಕುಗಳಲ್ಲಿ ಪ್ರವಾಸ ಕೈಗೊಂಡಿದ್ದರು। ಇಂದು ಮಧ್ಯಾಹ್ನ ತುಮಕೂರಿಗೆ ಆಗಮಿಸಿದ ಬಿಎಸ್ವೈ ನಗರದ ಕೆಎಸ್ಎಫ್ಸಿ ಆವರಣದಲ್ಲಿ ಕೈಗಾರಿಕೋದ್ಯಮಗಳ ಜೊತೆ ಸಂವಾದ ನಡೆಸಿದರು। ಕೈಗಾರಿಕೋದ್ಯಮಗಳಿಂದ ಮನವಿ ಸ್ವೀಕರಿಸಿದ ಅವರು ಲೋಡ್ ಶೆಡ್ಡಿಂಗ್ ಬಗ್ಗೆ ಕಿಡಿಕಾರಿದರು। ಇನ್ನು ಜಿಲ್ಲೆಯಲ್ಲಿ ಇಬ್ಬರು ಸಚಿವರು ಇದ್ದು ಇಲ್ಲದಂತಾಗಿದೆ। ಜಿಲ್ಲೆಯ ರೈತರು ಸಮರ್ಪಕ ವಿದ್ಯುತ್ ಇಲ್ಲದೆ ಪರದಾಡುವಂತಾಗಿದ್ದು ಇತ್ತ ಕೈಗಾರಿಕೋದ್ಯಮಿಗಳು ಪರಿತಪಿಸುತ್ತಿದ್ದಾರೆ। ಇದೆಲ್ಲ ರಾಜ್ಯ ಸರ್ಕಾರದ ತಾತ್ಸರ ಮನೋಭಾವದ ಪರಮಾವಧಿ। ಇದನ್ನ ಸರ್ಕಾರ ಬದಲಿಸಿಕೊಳ್ಳಬೇಕು ಎಂದು ಕಿಡಿಕಾರಿದರು। ತುಮಕೂರು ಜಿಲ್ಲೆ ಕೈಗಾರಿಕಾ ಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ಬೆಳವಣಿಗೆ ಆಗ್ತಾ ಇರುವಂತ ಜಿಲ್ಲೆ, 10,000 ಜನಕ್ಕೆ ಉದ್ಯೋಗ ಕೊಡ್ತಾ ಇರುವಂತ ಜಿಲ್ಲೆ। ಇಂತ ಕಡೆ ಅನೇಕ ಜ್ವಲಂತ ಸಮಸ್ಯೆಗಳು ಏನಿದೆ ಅಂತ ಹೇಳಿ ಈಗ ತಾನೇ ಚೇಂಬರ್ ಆಫ್ ಕಾಮರ್ಸ್ ನ ಎಲ್ಲ ಮುಖಂಡರು ಹೇಳಿದ್ದಾರೆ। ಒಂದು ಕಡೆ ವಿದ್ಯುತ್ ಅಭಾವ, ಇನ್ನೊಂದು ಕಡೆ ಕುಡಿಯುವ ನೀರಿನ ಸಮಸ್ಯೆ, ದುಡಿಯುವ ಕೈಗಳಿಗೆ ಕೆಲಸ ಇಲ್ಲ। ಇಂಥ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಈ ಜಿಲ್ಲೆ ಇಬ್ಬರು ಸಚಿವರುಗಳು ಇಲ್ಲಿ ಬಂದು ಎಲ್ಲರ ಜೊತೆ ಮಾತನಾಡಿ ಸಮಸ್ಯೆಗಳನ್ನು ತಿಳ್ಕೊಂಡು ಸ್ಥಳದಲ್ಲೇ ಸಮಸ್ಯೆನ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿತ್ತು। ಆದರೆ ಒಂದು ರೀತಿ ಸರ್ಕಾರ ಬದುಕಿದ್ದು ಸತ್ತಂತಾಗಿರುವಂಥ ಒಂದು ವಾತಾವರಣ ಇರುವಂಥ ಈ ಸಂದರ್ಭದಲ್ಲಿ ನಾನೇ ಖುದ್ದಾಗಿ ಬಂದು ಈ ಸಮಸ್ಯೆಗಳೇನು ಅಂತ ತಿಳ್ಕೊಳ್ಳುವಂಥ ಪ್ರಯತ್ನ ನಮ್ಮೆಲ್ಲ ಮುಖಂಡರ ಜೊತೆ ಮಾಡಿದ್ದೇನೆ। ಮತ್ತು ಸರ್ಕಾರಕ್ಕೆ ಭಾಳ ಹಗುರವಾಗಿ ನಾವು ಬರದ ಬಗ್ಗೆ ಪ್ರವಾಸ ಮಾಡ್ತೇವೆ ಅಂತ ಹೇಳಿದಾಗ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಹಗುರವಾಗಿ ಮಾತನಾಡಿದ್ರು ಸಹ ನಾನು ಟಿವಿನಲ್ಲಿ ನೋಡಿದ್ದೇನೆ, ಕೇಳಿದ್ದೇನೆ। ಇನ್ನು ಕೈಗಾರಿಕೋದ್ಯಮಗಳ ಜೊತೆಗಿನ ಸಂವಾದ ನಡೆಸಿ ಗುಬ್ಬಿಯ ಚೇಳೂರಿನಡೆಗೆ ಬಿಎಸ್ವೈ ಪ್ರವಾಸ ಬೆಳೆಸಿದರು। ನಾವು ಬರ ಅಧ್ಯಯನ ಮಾಡ್ತೀವಿ ಅಂದಾಗ ಡಿಕೆಶಿ ಸಿಎಂ ಹಗುರವಾಗಿ ಮಾತಾಡಿದ್ದಾರೆ, ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದಲೇ ಕೈಗಾರಿಕೆಗಳು ಮುಚ್ಚುವ ಹಂತಕ್ಕೆ ಬಂದಿವೆ, ಮತ್ತೊಂದು ಕಡೆ ವಿದ್ಯುತ್ ಬೆಲೆ ಏರಿಕೆ ಮಾಡಿದ್ದಾರೆ, ಈ ಎಲ್ಲಾ ಸಮಸ್ಯೆಗಳಿಗೆ ಸರ್ಕಾರ ಪರಿಹಾರ ಹುಡುಕುವುದು ಪ್ರಯತ್ನ ಮಾಡಬೇಕು, ಇಲ್ಲವಾದರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು। ಆದರೆ ಅವ್ರಿಗೆ ಇಷ್ಟೇ ನಾನು ಹೇಳುವಂಥದ್ದು, ಇವತ್ತೇನು ವಾಸ್ತವಿಕ ಸತ್ಯ ಸಂಗತಿಯನ್ನು ಚೇಂಬರ್ ಆಫ್ ಕಾಮರ್ಸ್ನ ಕೆಲವು ಮುಖಂಡರುಗಳು ಹೇಳಿದ್ದಾರೆ, ಇದು ನಿಮ್ಮ ಕಿವಿಗೆ ಬಿದ್ದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ। ಈಗಲಾದರೂ ಈ ಸಮಸ್ಯೆಗೆ ಸ್ಪಂದಿಸಿ ಆ ಸಮಸ್ಯೆನ ಬಗೆಹರಿಸಬೇಕು, ವಿದ್ಯುತ್ ಕಣ್ಣುಮುಚ್ಚಾಲೆಯಿಂದ ಕೈಗಾರಿಕೋದ್ಯಮಗಳು ಬಾಗಿಲಾಕುವಂಥ ಸ್ಥಿತಿಗೆ ಬಂದಿದ್ದಾರೆ। ಒಂದು ಕಡೆ ವಿದ್ಯುತ್ ಅಭಾವ, ಇನ್ನೊಂದು ಕಡೆ ವಿದ್ಯುತ್ತನ್ನು ಈಗಿರೋದಕ್ಕಿಂತ ಬಹಳಷ್ಟು ದೊಡ್ಡ ಪ್ರಮಾಣ ಏರಿಕೆ ಮಾಡಿರುವಂಥದ್ದು, ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಹುಡುಕುವಂಥ ಪ್ರಯತ್ನ ಸರ್ಕಾರ ಮಾಡಬೇಕು। ಇಲ್ಲಿ ಇದ್ದರೆ ನಾವು ಸಹ ಬೀದಿಗಿಳಿದು ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತೆ। ಈ ಎಚ್ಚರಿಕೆಯನ್ನು ಸಹ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಕೊಡೋಕ್ಕೆ ಇಚ್ಛೆ ಪಡ್ತೇನೆ। ಬರ ಅಧ್ಯಯನ ಮಾಡಬಹುದು, ಪರಿಹಾರ ಕೊಟ್ಟೇ ಕೊಡ್ತಾರೆ, ಅಲ್ಲಿವರೆಗೂ ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿ ಕೆಲಸ, ನಾವು ನಮ್ಮ ಕಾಲದಲ್ಲೂ ಅಧಿಕಾರದಲ್ಲಿ ಇದ್ದಾಗ ಬರ ಬಂದಾಗ ಅತಿವೃಷ್ಟಿ ಆದಾಗ ಅವರು ಬಂದು ಹಣ ಕೊಡೋರು ಕಾಯ್ತಾ ಇರಲಿಲ್ಲ, ನಮ್ಮ ರಾಜ್ಯ ಸರ್ಕಾರದಿಂದ ಹಣವನ್ನು ಕೊಟ್ಟು ಕೆಲಸ ಮಾಡ್ತಾಯಿದ್ದು, ನಂತರ ಬಂದ ಮೇಲೆ ಅದನ್ನು ಹೊಂದಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದು, ಆ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇಲ್ಲ, ಮಾಡಬೇಕು ಅನ್ನೋ ಒತ್ತಾಯ ಮಾಡ್ತೇನೆ। ಧನ್ಯವಾದ।
ಇನ್ನು ಬಿಎಸ್‌ವೈಗೆ ಸಾಥ್ ನೀಡಿದ ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಈ ವೇಳೆ ಮಾತನಾಡಿದರು ಈ ದರಿದ್ರ ಸರ್ಕಾರದಿಂದಾಗಿ ನಾವೆಲ್ಲ ಪೇಪರ್ ಎಂಎಲ್ಎಗಳು ಆಗಿದ್ದೇವೆ ಸಿದ್ದರಾಮಯ್ಯ ಸರ್ಕಾರ ರೈತರಿಗೆ ಮರಣ ಶಾಸನ ಬರ್ತಿದೆ ರೈತರಿಗೆ ಟಿಸಿ ಕೊಡದು ಮರಿಚಿಕೆಯಾಗಿದೆ ಬಿಎಸ್‌ವೈ ಸರ್ಕಾರ 20,000 ಟ್ರಾನ್ಸ್‌ಫಾರ್ಮರ್ ಅಳವಡಿಕೆ ಮಾಡಿತ್ತು ಆದರೆ ಸಿದ್ದರಾಮಯ್ಯ ಸರ್ಕಾರ ರೈತರಿಗೆ ಹಿಡಿದು ಕೈಗಾರಿಕೋದ್ಯಮಗಳಿಂದ ಹಿಡಿದು ಯಾರಿಗೂ ಕೂಡ ಕರೆಂಟ್ ಇಲ್ಲ ಹೇಮಾವತಿ ನೀರಿಲ್ಲ ಇವತ್ತು ಬೆಂಗಳೂರು ತುಮಕೂರು ಮಂಡ್ಯ ನೀರಿಲ್ಲದೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ ಮಕ್ಕಳಿಗೆ ಸೈಕಲ್ ಕೊಟ್ಟಿಲ್ಲ ಅಂತ ಯೂನಿಫಾರ್ಮ್ ಕೊಟ್ಟಿಲ್ಲ ಅಂತ ಮಕ್ಕಳು ಬಂದಿದ್ದಾರೆ ಶಾಸಕರ ಅನುದಾನ ಕೂಡ 2 ಕೋಟಿ ಬದಲು 50 ಲಕ್ಷ ಕೊಟ್ಟಿದ್ದಾರೆ ಇದೆಲ್ಲ ಗ್ಯಾರಂಟಿ ಯೋಜನೆಗಳ ದುಷ್ಪರಿಣಾಮ ಅಂತ ಸರ್ಕಾರವನ್ನ ಜರಿದರು 6 ತಿಂಗಳಾಯಿತು ಜನರಿಗೆ ಮಕ್ಕಳ ಟೋಪಿ ಹಾಕಿ ಭಾಗ್ಯಗಳನ್ನು ಭರವಸೆಯನ್ನು ಕೊಟ್ಟು ಈ ಸರ್ಕಾರ ಬರಲೇಬೇಕು ನಾವೇನಾದರೂ ಮಾಡಿ ಮೋಸನಾದರೂ ಮಾಡಿ ಜನಗಳಿಗೆ ಅಂತ ಹೇಳಿ ಸರ್ಕಾರ ಬಂತು ಇವತ್ತು ಈ ಸರ್ಕಾರ ಈ ರಾಜ್ಯದಲ್ಲಿ ಬಂದ ಮೇಲೆ ಈ ರಾಜ್ಯದಲ್ಲಿ ಒಂದು ತೀವ್ರವಾದ ಬರಗಾಲವನ್ನು ನಾವು ಎದುರಿಸ್ತಾ ಇದ್ದೇವೆ ಅಂದ್ರೆ ಬರಗಾಲ ಅಂತ ಹೇಳಿದ್ರೆ ನಾವು ಯಾವಾಗಲೂ ತೋಟಗಳಿಗೆ ಮತ್ತೆ ಗದ್ದೆಗಳಿಗೆ ಮತ್ತೆ ರೈತರ ರಾಗಿ ಬೆಳೆಗಳಂತ ಕಡೆ ನಾವು ಪ್ರವಾಸ ಮಾಡಬೇಕಾಯಿತು ಯಾವತ್ತು ಇಂಡಸ್ಟ್ರಿಗಳಿಗೆ ಏನು ಬರ್ತಿರಲಿಲ್ಲ ಅವರಿಗೆ ಸರ್ಕಾರ ಟ್ಯಾಕ್ಸ್ ಕಟ್ತಾರೆ ಸಮಯಕ್ಕೆ ಉದ್ಯೋಗ ಅವಕಾಶ ಇರುತ್ತೆ ಅಂತ ಹೇಳಿ ಹೆಚ್ಚಿನ ಒಂದು ವ್ಯವಸ್ಥೆಗಳನ್ನು ಸರ್ಕಾರ ಮಾಡ್ತಿತ್ತು ಇವತ್ತಿನ ಸರ್ಕಾರದ ಪರಿಸ್ಥಿತಿಯಲ್ಲಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಕರೆಂಟ್ ರೈತರಿಗೆಲ್ಲ 3 ಫೇಸ್ನ 7 ಅವರ್ಸ್ ಕೊಡಬೇಕು ಕಾನೂನಲ್ಲಿ 3 ಗಂಟೆನ ಕೂಡ ಕೊಡ್ತಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂತ ಬರಗಾಲ ನಾವು ನೋಡಿರಲಿಲ್ಲ ವಿದ್ಯುತ್ ಸಮಸ್ಯೆ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಒಂದು ಡ್ಯಾಮ್ ಅಲ್ಲೂ ಕೂಡ ಒಂದು ಡ್ರಾಪ್ ನೀರಿಲ್ಲ ಕುಡಿಯೋದಕ್ಕೂ ಕೂಡ ತುಮಕೂರಿಗೆ 1 ಕೋಟಿ ಪಾಪ್ಯುಲೇಷನ್ ಇರುವಂತ ಬೆಂಗಳೂರಿಗೆ ಕೂಡ ಇವತ್ತೊಂದು ಕಾವೇರಿ ನೀರನ್ನ ಸಮಗ್ರವಾಗಿ ನಿರ್ವಹಣೆ ಮಾಡದಲೆ ಅದರಲ್ಲೂ ಕೂಡ ಕರ್ನಾಟಕದ ಜಾಸ್ತಿ ರೆವಿನ್ಯೂ ಬರುವಂತ ಒಂದು ಬೆಂಗಳೂರಿಗೂ ಕೂಡ ಇವತ್ತಿಂತ ಈ ಒಂದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಮೋಸ ಮಾಡಿದೆ ಅಂದ್ರೆ ಡ್ಯಾಮ್ ಅಲ್ಲಿ ಒಂದು ಡ್ರಾಪ್ ನೀರಿಲ್ಲ ಕರೆಂಟ್ ಉತ್ಪಾದನೆ ಮಾಡುವಂತ ವಿಂಡ್ ಮಿಲ್ ಗಳಲ್ಲಿ ನಾನು ಕೇಳಿದೆ ನಮ್ಮ ಕೆಬಿ ಅಲ್ಲಿ ಇರುವಂತ ಬೆಸ್ಕಾಂ ಅಧಿಕಾರಿಗಳಿಗೆ ಅವರು ಹೇಳಿದ್ರು ಈ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಗಾಳಿನೂ ಬೀಸ್ತಿಲ್ಲ ಅಂತ ಹೇಳಿ ಮಳೆನೂ ಬರಲಿಲ್ಲ ಗಾಳಿನೂ ಬೀಸ್ತಿಲ್ಲ ಈ ಕಡೆ ನೀರು ಕೂಡ ಡ್ಯಾಮ್ ಅಲ್ಲಿ ಇಲ್ಲ ಕುಡಿಯಕ್ಕೂ ನೀರಿಲ್ಲ ಆ ಪರಿಸ್ಥಿತಿಗೆ ಬಂದು ನಿಂತಿದೆ ಇವತ್ತು ರಾಜ್ಯ ಸರ್ಕಾರ ಯಾವ ಮಟ್ಟದಲ್ಲಿ ಇದೆಯಪ್ಪ ಅಂತ ಹೇಳಿದ್ರೆ ಸಂಬಳ ಕೊಡಕ್ಕೂ ಹಣ ಇಲ್ಲ ಯಾವುದೋ ಒಂದು ಪೇಪರ್ ಅಲ್ಲಿ ನಾನು ಇವತ್ತು ಬೆಳಗ್ಗೆ ಓದ್ತಾ ಇದ್ದೆ ಒಂದು ಕಡೆ ಲೋಕಸಭಾ ಚುನಾವಣೆ ಮತ್ತೊಂದು ಕಡೆ ಸಿಎಂ ಕುರ್ಚಿ ಕಿತ್ತಾಟ ರಾಜ್ಯದಲ್ಲಿ ಆವರಿಸಿರುವ ಭರದ ಛಾಯೆ ಹೀಗೆ 10 ಹಲವು ಅಂಶಗಳನ್ನು ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರದ ಲೋಪಗಳನ್ನು ರಾಜ್ಯದ ಜನತೆಯ ಮುಂದಿಡಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ ಇದಕ್ಕೆ ಟಕ್ಕರ್ ನೀಡಲು ಸಿದ್ದರಾಮಯ್ಯ ಸರ್ಕಾರ ಯಾವ ಯೋಜನೆ ರೂಪಿಸಲಿದೆ ಎಂಬುದನ್ನು ನೋಡಬೇಕಿದೆ ಪ್ರವೀಣ್ ಕುಮಾರ್ ಅಮೋಕ್ ಟಿವಿ ತುಮಕೂರು